ಶಾಸಕರ ಗಮನಕ್ಕೆ ಸರ್. ಅಧ್ಯಕ್ಷ, ತಾವು ಹೇಳಿರೋದು ನಿಜ ಸರ್. ಆ್ಯಾವ್ರೇಜ್ ಕನ್ಸಂಪ್ಷನ್ ಏನಿದೆ 60 ಯೂನಿಟ್ ಇದೆ ಸರ್. ಇದರಲ್ಲಿ 90% ಆಫ್ ದ ಪಾಪ್ಯುಲೇಷನ್ ಕವರ್ ಆಗ್ತಾ ಇದ್ದಾರೆ. ಆಮೇಲೆ ನಾವು ಹೇಳಿರೋದು ಅಪ್ ಟು 200 ಯೂನಿಟ್ಸ್, ಅಪ್ ಟು 200 ಯೂನಿಟ್. ಸೊ ನನ್ನ ಕನ್ಸಂಪ್ಷನ್ 60 ಇದ್ದರೆ ನಾಳೆನೇ ಹೋಗಿ ವಾಷಿಂಗ್ ಮಿಷಿನ್ ತೊಗೊಳೋದಾಗಲಿ ಅದು ಮಾಡೋದಾಗಲಿ ಆದ್ರೂ ಕೂಡ ಇಟ್ ವಿಲ್ ನಾಟ್ ರೀಚ್ 200 ಯೂನಿಟ್ಸ್ ಆರ್ 100 ಯೂನಿಟ್ಸ್. ಅದಕ್ಕೆ ಆ್ಯಾವ್ರೇಜ್ ತೊಗೊಂಡು 10% ಜಾಸ್ತಿ ಮಾಡಿದ್ವಿ. ಸೊ ಅದನ್ನು ನೀವು 201 ನಾವು ಈಗಲೂ ಕೂಡ ಅಪ್ ಟು 200 ಮಾಡಿದ್ರೆ ವಿ ಆರ್ ಅದಕ್ಕೆ ಭದ್ರಾಗಿದ್ದೇವೆ ಅಧ್ಯಕ್ಷರೇ. ಆದರೆ ಆ್ಯಾವ್ರೇಜ್ ಅನ್ನು ನಾವು ಮಾಡಿ ರ್ಯಾಷನಲೈಸ್ ಮಾಡಿದ್ದೀವಿ ಸರ್. ಸೊ ಅದಕ್ಕೆ 10% ಜಾಸ್ತಿ ಆದ್ರೂ ಕೂಡ ಅದು ಕನ್ಸಂಪ್ಷನ್ ಒಳಗಡೆ ಬರುತ್ತೆ. ಅದು ಅಪ್ ಟು 100 ಯೂನಿಟ್ಸ್. ಇಲ್ಲ ಇಲ್ಲ ಇಲ್ಲ, 200 ಯೂನಿಟ್ಸ್ ಇಲ್ಲ, 200 ಯೂನಿಟ್ ಅಪ್ ಟು ಉಚಿತ ಸರ್. ದಯವಿಟ್ಟು, ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಲ್ಲ ಸರ್, ತನಕ ತನಕ 200 ಇಲ್ಲ, ಫುಲ್ ಸ್ಟಾಪ್ ಇಲ್ಲ, ಕಾಮಾನು ಇಲ್ಲ, ಪ್ರತಿ ತಿಂಗಳು 200 ಯೂನಿಟ್ ಅಂತ ಹೇಳಿ. ಒಂದು ನಿಮಿಷ ಸರ್, ಅದೇ ಈಗ 200 ಯೂನಿಟ್ ಕನ್ಸಂಪ್ಷನ್ ಎಲ್ಲಾಗ್ತದೆ, 90% ಇಲ್ಲ ಅಂತ ಅದೇ ಹೇಳ್ತಾ ಇದ್ದಾರೆ. ನಾನು ಮಾಜಿ ಮುಖ್ಯಮಂತ್ರಿಗಳ ಇದಕ್ಕೆ ತಕರಾರು ಮಾಡ್ತಾ ಇಲ್ಲ, ನಾನು ರ್ಯಾಷನಲ್ ಅದು ನಮ್ಮ ರ್ಯಾಷನಲ್ ಏನಿದೆ ಅಂತ ಹೇಳ್ತಾ ಇರೋದು ಸರ್. ನೀವು ಮಾಡಿ 200 ಯೂನಿಟ್ಸ್ ಮಾಡಿ ನೋಡಿ, ನಾವು ದಯವಿಟ್ಟು ಬದುಕಬೇಕಾಗಿರೋದನ್ನ ಕರೆಕ್ಟ್ ನೀವು 200 ಯೂನಿಟ್ ತಗೊಂಡು ಏನ್ ಮಾಡ್ತೀರಿ? 200 ರಂಗನಾಥ್ ಕುಮಾರಸ್ವಾಮಿ ಅವರು ಒಂದು ನಿಮಿಷ ಕೊಟ್ಟಿದ್ದಾರೆ. ಸಿ, ನಾವು 200 ಯೂನಿಟ್ವರೆಗೆ ಫ್ರೀಯಾಗಿ ಕೊಡ್ತೀವಿ ಅಂತ ಹೇಳಿದ್ದೀವಿ. 200 ಯೂನಿಟ್ವರೆಗೆ ಈಗ ಯತ್ನಾಳ್ ಅವರು ಪ್ರತಿ ತಿಂಗಳು ಒಂದು ವರ್ಷದಿಂದ 120 ಯೂನಿಟ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಿ, 120 ಯೂನಿಟ್ ಕನ್ಸ್ಯೂಮ್ ಮಾಡ್ತೀರಿ. ಒಂದು ತಿಂಗಳು 120 ಮಾಡಿರ್ಬೋದು, ಒಂದು ತಿಂಗಳು 110 ಮಾಡಿರ್ಬೋದು, ಒಂದು ತಿಂಗಳು 130 ಮಾಡಿರ್ಬೋದು. ಒಂದು ವರ್ಷದಿಂದ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಿಲ್ಲ ನಿಮ್ಮ ಕೈಲಿ, ಅಷ್ಟೇ ಬಳಸ್ತಾ ಇರೋದು ನೀವು ಕರೆಂಟನ್ನು. ನಿಮ್ಗೆ ಯಾಕೆ 200 ಯೂನಿಟ್ ಬೇಕು? ನಾವ್ ಹೇಳಿದ್ರಿ 200 ಯೂನಿಟ್ವರೆಗೆ ಅಂತ. ಸಪೋಸ್ ಸಪೋಸ್ ಕೂತ್ಕೊಳ್ರಿ, ಕೂತ್ಕೊಳ್ಳಿ, ಉತ್ತರ ಹೇಳೋರಿಗೆ ಪ್ಲೀಸ್ ಎತ್ತಾಳ್ರಿ, ಅಶೋಕ್ ಕೂತ್ಕೊಳ್ರಿ, ಆಮೇಲೆ ಮಾತಾಡೋದು ಕೂತ್ಕೊಳ್ಳಿ, ನಾ ಮಾತಾಡಿದ್ಮೇಲೆ ಕೂತ್ಕೊಳ್ರಿ, ನಾ ಮಾತಾಡಿದ್ಮೇಲೆ ಮಾತಾಡಿ, ಮಾತಾಡಿದ್ಮೇಲೆ ದಯಮಾಡಿ ಯತ್ನಾಳ್ ಅವ್ರೆ ಕೂತ್ಗಳು ಸ್ವಲ್ಪ ನೀವು ಈ ಸಂಸದೀಯ ಪಟು ಅಂತ ಅನ್ಕೊಂಡಿದ್ದೀನಿ ನಾನು ನಿಮ್ಗೆ. ಮಧ್ಯೆ ಎದುರ್ತಾರ ಜಾಸ್ತಿ ಸಂಸದೀಯ ಪಟು ಆಗಲ್ಲ, ನನಗೆ ಗೊತ್ತಿದೆ. ನೀವು ಒಬ್ರು ಆಕಾಂಕ್ಷಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಕ್ಕೆ ಕಾಂಪಿಟೇಷನ್ ಅದಕ್ಕೆ ಜಾಸ್ತಿ ಎದ್ದೆದ್ಬಿಟ್ರೆ ನಾನು ಮಾಡ್ತೇನೆ. ಹಂಗಾಗದಿಲ್ಲ, ಕೂತ್ಕೊಳ್ಳಿ, ಅವ್ರು ಯಾರನ್ನು ಮಾಡ್ಬೇಕು ಅವ್ರನ್ನೇ ಮಾಡ್ತಾರೆ. ನೀವು ಈ ತರ ಎಲ್ಲ ಮಧ್ಯೆ ಎದ್ದು ಮಾತಾಡಿದ್ರೆ ನನಗೆ ಮಾಡೇ ಮಾಡ್ತಾರೆ ಅಂತ ನೀವು ಅನ್ಕೊಂಡಿದ್ದೀರಿ ಪಾಪ. ಐ ಡೋಂಟ್ ನೋ, ನಿಮ್ಗೆ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ನಿಮ್ಮನ್ನು ಮಾಡಲ್ಲ. ನೋಡ್ರಿ, ನೀವು ಯಾವಾಗ ಯಾವಾಗ ಸಿದ್ದರಾಮಯ್ಯನವರೇ ಅವ್ರ ಅಪ್ಪ ನಾಳೆಗೂ ಮುಖ್ಯಮಂತ್ರಿ ಆಗುದಿಲ್ಲ ಅಂದಿದ್ರು ಕುಮಾರಸ್ವಾಮಿ? ಕಿಂಡಲ್ ಮಾಡ್ತೀರಿ ಅವ್ರಿಗೆ, ಕೂತ್ಕೊಳ್ಳಿ, ಕೂತ್ಕೋಬೇಕಲ್ಲ ಸೋಮಶೇಖರ್. ಸೋಮಶೇಖರ್ ಸೋಮಶೇಖರ್ ಅವ್ರಿಗೆ ಕಿಂಡಲ್ ಮಾಡ್ತಾ ಇಲ್ಲ ಸೋಮಶೇಖರ್, ಅವ್ರಿಗೆ ಬಹಳ ಪ್ರೀತಿ. ನಾ ಆಗುದಿಲ್ಲ ನೀವು, ಯಾಕಂತಂದ್ರೆ ಬಿಜೆಪಿನೇ ಬೋಯ್ತಾರೆ. 100% ಆಗ್ತೀನಿ ಅದರಿಂದ ಪ್ರೀತಿ ನನಗೆ ಒಳ್ಳೇದಿದೆ ಸರ್. ಹಿಂದೆ ಕುಮಾರಸ್ವಾಮಿ ಅವರಿಗೆ ನೀವೇ ಹೇಳಿದ್ದು ಆಗಲ್ಲ ಅಂತ, ಆಗ್ಬಿಟ್ಟು ಹಂಗಾಗಿ ಇವರು ವಿರೋಧ ಪಕ್ಷದ ನಾಯಕರು ಆಗಲ್ಲ ಅಂದ್ರೆ ಮಿಸ್ ಕೂತ್ಗಳಿ, ನೀವಂತೂ ಆಸ್ಪಿರೆಂಟ್ ಅಲ್ಲ. ಮಿಸ್ಟರ್ ಜ್ಞಾನೇಂದ್ರ, ನೀವಂತೂ ಆಸ್ಪಿರೆಂಟ್ ಅಲ್ಲ. ಅರಗ